ಬೆಂಗಳೂರಿನಲ್ಲಿ ಕಣ್ವಾ ಗ್ರೂಪ್ ಕಂಪನಿಗೆ ಈಗ ಇಡಿ ಶಾಕ್ ಕೊಟ್ಟಿದೆ. ಕಣ್ವಾ ಗ್ರೂಪ್ನ ನಿರ್ದೇಶಕರ ಮನೆ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಿದರೆ, ಬೆಂಗಳೂರಿನಲ್ಲಿ ಕಣ್ವಾ ಗ್ರೂಪ್ಗೆ ಸೇರಿದಂತಹ 5 ಜನ ನಿರ್ದೇಶಕರ ಮನೆ ಮೇಲೆ ಆಗಿರುವಂತಹ ದಾಳಿ, ಏಕಕಾಲದಲ್ಲಿ ದಾಳಿ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಕಣ್ವಾ ಗ್ರೂಪ್ನ 5 ನಿರ್ದೇಶಕರ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. 5 ಜನ ನಿರ್ದೇಶಕರ ಮನೆ ಮೇಲೆ ದಾಳಿ ನಡೆಸಿ ಪ್ರಮುಖ ದಾಖಲೆ ಪತ್ರಗಳ ಒಂದು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಕಣ್ವಾ ಗ್ರೂಪ್ ಕಂಪನಿಯಿಂದ ಭೂಮಿ ಖರೀದಿಯಲ್ಲಿ ವಂಚನೆ ಮಾಡಲಾಗಿದೆ ಅನ್ನುವಂತಹ ಒಂದು ಆರೋಪ ಕಣ್ವಾ ಗ್ರೂಪ್ ಮೇಲಿದೆ. ಬೆಂಗಳೂರಿನ ಹಲವು ಕಡೆ ದಾಳಿ ನಡೆಸಿರುವಂತಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಡತಗಳ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ. ಏಕಕಾಲದಲ್ಲಿ ದಾಳಿ ನಡೆಸಿರುವಂತಹ ಅಧಿಕಾರಿಗಳು ದಾಖಲೆ ಪತ್ರಗಳನ್ನು ಕಲೆ ಹಾಕಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆರೋಪವನ್ನು ಎದುರಿಸ್ತಾ ಇದೆ ಈಗ ಕಣ್ವಾ ಗ್ರೂಪ್ ಕಂಪನಿ. ಕಣ್ವಾ ಗ್ರೂಪ್ ಕಂಪನಿಯ 5 ಜನ ನಿರ್ದೇಶಕರೇನಿದ್ದಾರೆ, ಅವರ ನಿವಾಸಗಳ ಮೇಲೆ, ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಅವರ ನಿವಾಸಗಳ ಮೇಲೆ ಇವತ್ತು ಏಕಕಾಲದಲ್ಲಿ ದಾಳಿ ನಡೆಸಲಾಗಿದೆ. ಶ್ರೀ ಕಣ್ವಾ ಕೋಆಪರೇಟಿವ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿಗೆ ಸೇರಿದಂತಹ ಒಂದಷ್ಟು ಕಂಪನಿಗಳೇನಿವೆ, ಕೋಆಪರೇಟಿವ್ ಕ್ರೆಡಿಟ್ ಲಿಮಿಟೆಡ್, ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತಹ 5 ಜನ ನಿರ್ದೇಶಕರೇನಿದ್ದಾರೆ ಅವರ ಮನೆಗಳಿಗೆ ತೆರಳಿರುವಂತಹ ಅಧಿಕಾರಿಗಳು ದಾಳಿ ನಡೆಸಿ ಕಡತಗಳ ಒಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ದಾಖಲೆ ಪತ್ರಗಳ ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೆ ಕಣ್ವಾ ಗ್ರೂಪ್ಗೆ ಒಂದು ಶಾಕ್ನ ಕೊಟ್ಟಿದೆ ಇಡಿ ಸಂಸ್ಥೆಯ ಅಧಿಕಾರಿಗಳು. ಈಗಾಗಲೇ ಕಣ್ವಾ ಗ್ರೂಪ್ನ ಒಂದಷ್ಟು ಮನೆಗಳಿಗೆ ಹೋಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 5 ಜನ ನಿರ್ದೇಶಕರುಗಳೇನಿದ್ದಾರೆ ಅವರ ನಿರ್ದೇಶಕರ ಮನೆಯ ಮೇಲೆ ಇವತ್ತು ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಕಣ್ವಾ ಗ್ರೂಪ್ನ ಮೇಲೆ ಆಗಿರುವಂತಹ ದಾಳಿ ಪ್ರಕರಣ ಇದು. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ವಿವಿಧೆಡೆಯಲ್ಲಿ ಇರುವಂತಹ ಅವರ ನಿವಾಸಗಳು, ಪ್ರಮುಖವಾಗಿ 5 ಜನ ಏನು ನಿರ್ದೇಶಕರಿದ್ದಾರೆ ಕಣ್ವಾ ಗ್ರೂಪಿಗೆ, ಆ ಕಣ್ವಾ ಗ್ರೂಪ್ನ 5 ಜನ ನಿರ್ದೇಶಕರ ಮನೆಯ ಮೇಲೆ ಇವತ್ತು ದಾಳಿ ನಡೆದಿದೆ. ಬೆಳಿಗ್ಗೆನೇ ಇಡಿ ಅಧಿಕಾರಿಗಳು ಇವತ್ತು ಬೆಂಗಳೂರಿನಲ್ಲಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಅದರಲ್ಲೂ ಕಣ್ವಾ ಗ್ರೂಪ್ಗೆ ಸೇರಿದಂತಹ ಒಂದಷ್ಟು ಜನ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿಯನ್ನು ಗಳಿಸಿದರೆ, ಕಬಳಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಇರುವಂಥದ್ದು. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಣ್ವಾ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಚೇರ್ಮನ್ ಎನ್. ನಂಜುಂಡಯ್ಯ ಅವ್ರ ಮೇಲೂ ಕೂಡ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬಂದಿತ್ತು. ಬಸವೇಶ್ವರ ನಗರದಲ್ಲಿರುವಂಥ ಅವರ ನಿವಾಸದ ಮೇಲೂ ಕೂಡ ಒಂದಷ್ಟು ದಾಳಿಗಳು ನಡೆದಿತ್ತು. ಈ ಹಿಂದೆನೂ ಕೂಡ ಚೀಟಿಂಗ್ಗೆ ಸಂಬಂಧಪಟ್ಟಂತೆ ಅವರ ಮೇಲೆ, ನಂಜುಂಡಯ್ಯ ಅವರ ಮೇಲೆ ಪ್ರಕರಣಗಳು ಕೂಡ ದಾಖಲಾಗಿದ್ವು. ಹಾಗೆ ಅವರ ಮೇಲೆ ಒಂದಷ್ಟು ತನಿಖೆಗೂ ಕೂಡ ಅವರನ್ನು ಕರೆಸಲಾಗಿತ್ತು. ಈಗ 5 ಜನ ನಿರ್ದೇಶಕರ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ.